ರಮಣ್ಣ ಶಾಮಣ್ಣಗೂ ಮುಂಚೆ ಒಂದಷ್ಟು ದಿನ ಗ್ಯಾಪು, ಆ ಗ್ಯಾಪಲ್ಲೇ ಒಂದು ಸಿನಿಮಾ ಬಂತು. ಮತ್ತೆ ಇವ್ರದ್ದು ನಮ್ಮ ಬೋಯಿನ್ ಸುಬ್ಬಾರಾವ್ ಅವರ ಡೈರೆಕ್ಟ್ರು, ಅವ್ರದೇ ಎಲ್ಲ ಹೆಂಗಸರಿಂದ ಅಂತ ಒಂದು ಸಿನಿಮಾ. ಅದರಲ್ಲಿ ರಾಜೇಶು, ಭಾರತಿ, ಮುಖ್ಯಮಂತ್ರಿ ಚಂದ್ರು, ಶಶಿಕಲಾ, ಜೈ ಜಗದೀಶು, ಪದ್ಮಾ ವಸಂತಿ, ಆಮೇಲಿಂದ ವಿಜಯ್ ಕಾಶಿ, ತಾರಾ, ಭವ್ಯ, ರಾಮಕೃಷ್ಣ, ಮತ್ತು ಕಾಮಿಡಿ ಟೀಮು ಸತ್ಯಭಾಮ, ಎನ್ ಎಸ್ ರಾವು, ಉಮಾಶ್ರೀ, ಇವ್ರದ್ದೆಲ್ಲ ಒಂದು ಗ್ಯಾಂಗ್. ಅದರಲ್ಲಿ ಎರಡು ಫ್ಯಾಮಿಲಿ ಕತೆ, ಅದು ಸೆಟ್ ಅವ್ರಿಗೆ ಜಾಸ್ತಿ ಇದ್ದಿದ್ದು. ಬರೀ 22 ದಿವಸದಲ್ಲ 20 ದಿವಸದಲ್ಲ ಪಿಕ್ಚರ್ ಮುಗಿಸಿದ್ವಿ ಅದನ್ನು. ಆ ಸಿನಿಮಾ ಮಾಡೋವಾಗ ನಮ್ಮ ದೊರೆ ಭಗವಾನ್ ಅಂತ ಕರಿತಿದ್ರಲ್ಲ ನಮ್ಮಿಬ್ಬರನ್ನು, ಪ್ರಸಾದನ್ನು ನನ್ನ, ಅವನಿಗೂ ಪದ್ಮಾ ವಸಂತಿಗೂ ಲವ್ ಡೆವಲಪ್ ಆಗಿ, ಸೊ ಅದ್ರ ಬಗ್ಗೆ ಡಿಸ್ಕಷನ್ಗಳು, ಅದ್ರ ಬಗ್ಗೆ ಕದ್ದು ಮುಚ್ಚಿ ಲವ್ವು ಎಲ್ಲ ಆದಮೇಲೆ, ಸೊ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ವಿ ನಾವು. ಚಾಮರಾಜಪೇಟೆಯಲ್ಲಿ ಮದುವೆ ಅಂತೇಳಿ ಫಿಕ್ಸ್ ಆಯಿತು. ಅಲ್ಲ, ನಮ್ಗೆ ಈ ಜೀವನ ಕಟ್ಕೊಂಡು ಏನೋ ಮದುವೆ ಆಗೋದು ಪ್ರಸಾದ ಅಂದರೆ ಆಗ್ಬಿಡ್ತೀನಿ ನಾನು ಅಂದ. ಸರಿ, ಅವರಮ್ಮ ಅವರಮ್ಮನಿಗೆ ಇಷ್ಟ ಇರಲಿಲ್ಲ. ನಾಯ್ಡು ಸರ್ ಹುಡುಗಿ, ನಾಯ್ಡು ಹುಡುಗಿರು, ನಾವು ಬ್ರಾಹ್ಮಣ್ ಸೋ ಹೆಂಗಪ್ಪ ರಾಜು ನೀನೇ ಹೇಳು ಹಂಗೆ ಹಿಂಗೆ ಅಂತ ಹೇಳಿದ್ರು. ಏನೋ ಅವನು ಇಷ್ಟಪಟ್ಟಿದ್ದಾನಮ್ಮ, ಇಷ್ಟು ದಿನ ಜೊತೆಯಲ್ಲಿ ಶೂಟಿಂಗ್ ಮಾಡಿಬಿಟ್ಟಿದ್ದೀವಿ, ಹಿಂಗೆಲ್ಲ ಆಗೋಗಿದೆ, ಮಾಡಿಬಿಡಿ, ಹೆಂಗೂ ನಿಮ್ಮ ಮಗಳಿಗೂ ಮದುವೆ ಆಗಿಲ್ವಲ್ಲ ಅಂತೆಲ್ಲ ಹೇಳಿದೆ. ಪದ್ಮಾ ವಸಂತಿದ್ದು ಅದು 2ನೇ ಸಿನಿಮಾನ 3ನೇ ಸಿನಿಮಾನ ಅಷ್ಟೇ, ಮಾನಸ ಸರೋವರ ಆದಮೇಲೆ ಇದೇ ಸಿನಿಮಾ 2ನೇದು ಅಂತ ಕಾಣುತ್ತೆ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಾಗ ಅವರಿಬ್ಬರಿಗೂ ಪ್ರೀತಿ ಅಂಕುರ ಆಗಿ ಅವರಿಬ್ಬರದು ಮ್ಯಾರೇಜು. ಆ ಮದುವೆಗೆ ಭಾಳ ಕಷ್ಟಪಟ್ಟು ಮದುವೆ ಮಾಡಿದ್ವಿ. ಚೌಲ್ಟ್ರಿ ಸಿಗಲಿಲ್ಲ, ಚೌಲ್ಟ್ರಿ ಸಿಗಲಿಲ್ಲ ಅಂದರೆ ಏನು ಮಾಡಿದ್ವಿ, ಉಂಗ್ರೆಲ್ಲ ಎಲ್ಲ ಸಣ್ಣ ಪುಟ್ಟ ಚೌಲ್ಟ್ರಿಯಿಂದ ಹಿಡಿದ್ವಿ. ಬೇರೆ ಕಡೆ ಹೋದರೆ ದೊಡ್ಡ ಬಡ್ಜೆಟ್ಟು, ಸಣ್ಣ ಸಣ್ಣ ಚೌಲ್ಟ್ರಿಗಳೇ, ಅದು ಖಾಲಿ ಇಲ್ಲ, ಎಲ್ಲ ಬುಕ್ ಆಗ್ಬಿಟ್ಟಿದ್ದಾವೆ. ಇಡೀ ಅರ್ಧ ಬೆಂಗಳೂರು ಹುಡುಕ್ಬಿಟ್ಟಿದ್ವಿ ಆವಾಗಲೇ ನಾವು. ಅದಾದಮೇಲೆ ಏನಾಯಿತು, ಒಂದು ದಿವಸ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಚಾಮರಾಜಪೇಟೆಯಲ್ಲಿ ಉಮಾ ಟಾಕೀಸ್ ಹಿಂಭಾಗದಲ್ಲಿ ನಡ್ಕೊಂಬರ್ತಾ ಇದ್ವಿ. ಏ, ಈ ಸಂದಿಲಿ ನುಗ್ಬಿಡೋಣ ಬಾರೋ, ಹಿಂಗೆ ಯಾಕೆ ಹಿಂಗೆ ಸುತ್ತೋದು ಅವ್ರ ಮನೆಗೆ, ಪದ್ಮಾ ಅವ್ರ ಮನೆಗೆ ಅಂತೇಳ್ಬಿಟ್ಟು ಅಲ್ಲಿ ಸಂದಿನಲ್ಲಿ ಹೋಗೋದ್ರೆ ಅದು ಖಾಲಿ ಸೈಟು. ಏ, ಒಂದು ಕೆಲಸ ಮಾಡೋಣ ಪ್ರಸಾದ, ಈ ಖಾಲಿ ಸೈಟ್ನೇ ಅಚ್ಚುಕಟ್ಟಾಗಿ ಕೆತ್ತಿಬಿಟ್ಟು ಇಲ್ಲೇ ಪೆಂಡಲ್ ಹಾಕ್ಬಿಟ್ಟು ಮದುವೆ ಮಾಡ್ಬಿಡೋಣ. ಅದು ಯಾರ್ದೋ ಗೊತ್ತಿರೋರು ಅಂತ ಹೇಳಿದ್ರು ಅವರು. ಉಮಾ ಟಾಕೀಸ್ ಹಿಂಭಾಗಕ್ಕೆ ಬರುತ್ತದು. ಸರಿ, ಅಲ್ಲೇನು ಮಾಡಿದ್ವಿ, ಇಡೀ ರಾತ್ರಿ ನಾವು ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಸೇರ್ಕೊಂಡು ಕತ್ತರಿಸಿ ಗಿಡ ಮರ ಎಲ್ಲ ಒಡೆದು ಹಾಕಿ ಅಚ್ಚುಕಟ್ಟು ಮಾಡಿ ಅದನ್ನು ಒಂದು ಪೆಂಡಲ್ ಹಾಕ್ಸಿ ಅದೇ ಮದುವೆ ಮಂಟಪ ಮಾಡಿ ಅಲ್ಲೇ ಮದುವೆ ಮಾಡಿಬಿಟ್ವಿ. ಭಾಳ ಚೆನ್ನಾಗಿತ್ತು ಅದೊಂದು. ಮುಖ್ಯಮಂತ್ರಿ ಚಂದ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಮುಖ್ಯಮಂತ್ರಿ ಚಂದ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಎಲ್ಲ ಹೆಂಗಸರಿಂದ ಸಿನಿಮಾದಲ್ಲಿ ಜೊತೆಲೆಲ್ಲ ವರ್ಕ್ ಮಾಡ್ತಿದ್ವಲ್ಲ, ಸೊ ಹಾಗಾಗಿ ಅವರು ಮಾರಲ್ ಸಪೋರ್ಟ್ ಭಾಳ ಚೆನ್ನಾಗಿತ್ತು ಅವ್ರದ್ದು. ಅವ್ರ ಗಾಂಧಿ ಬಜಾರ್ ಮನೆ, ಮಾರಲ್ ಸಪೋರ್ಟ್ ಚೆನ್ನಾಗಿತ್ತು. ನಾನು ನಮ್ಮ ಬಾವ ಅವ್ರ ಅಂಗಡಿಗೆ ಹೋಗಿ ರೇಷ್ಮೆ ಸೀರೆ ಬಟ್ಟೆಗಳು ಎಲ್ಲ ಅಲ್ಲಿ ಸಾಲ ತಗೊಂಬಂದು ಅವ್ರಿಗೂ ಕೊಟ್ಟು ಏನೇನೋ ಮಾಡಿದ್ವಿ. ಒಟ್ಟಿನಲ್ಲಿ ಮದುವೆ ಅಂತೂ ಚೆನ್ನಾಗಾಯಿತು, ಮದುವೆ ಮುಗಿಸಿದ್ವಿ. ಅದೊಂದು ಇನ್ಸಿಡೆಂಟು ಎಲ್ಲ ಹೆಂಗಸರಿಂದ, ಎಲ್ಲ ಹೆಂಗಸರಿಂದನೇ ಅದು. ಎರಡು ಮಕ್ಕಳು, ಮರಿ, ಸಂಸಾರ ಚೆನ್ನಾಗಿದ್ದರು, ಈಗಲೂ ಇದ್ದಾರೆ ಅನಿಸುತ್ತೆ. ಆಮೇಲೆ ಈತ ನಿರುದ್ಯೋಗಿ ಆದ, ನಿರುದ್ಯೋಗಿ ಆದಮೇಲೆ ಪದ್ಮಾ ವಸಂತಿ ಸಿನಿಮಾಗಳಲ್ಲಿ ಮಾಡ್ತಿದ್ರು, ಸೀರಿಯಲಲ್ಲಿ ಮಾಡ್ತಿದ್ರು. ಹಾಗಾಗಿ ಆ ಅಮ್ಮ ಸ್ವಲ್ಪ ಬ್ಯುಸಿ ಆದರೂ ಇವನು ಜೀವನಕ್ಕೆ ಒದ್ದಾಡ್ತಿದ್ದ. ಆ ಟೈಮಲ್ಲಿ ಎರಡು ಮಕ್ಕಳು ಆದಮೇಲೆ 20 ವರ್ಷ ಸಂಸಾರ ಮಾಡಿದ ಮೇಲೆ 18 ವರ್ಷ ಇಬ್ಬರು ಬೇರೆ ಆದರು, ಅದೊಂದು ಬೇಜಾರಾಯಿತು. ಅದಾದಮೇಲೆ ನಾನು ಮತ್ತೆ ಗಾಂಧಿನಗರ ರೌಂಡ್ ಆಗ್ತಿದ್ದೆ, ಶಾಂತಿ ಕ್ರಾಂತಿ ಬಿಟ್ಟಮೇಲೆ ಅಲ್ಲೇ ಗೇಟಲ್ಲಿ ನಿಂತ್ಕೊಂಡಿದ್ದೆ. ಒಂದು ದಿವಸ ಒಬ್ಬರು ದೊಡ್ಡ ಡೈರೆಕ್ಟ್ರ್ ಕಾರಲ್ಲಿ ಬಂದರು. ಏನ್ರಿ ಮಾಡ್ತಿದ್ದೀರಿ ಅರ್ಯಾ ಅಂದರು. ಸರ್, ಖಾಲಿ ಇದ್ದೀನಿ ಸರ್ ಅಂದೆ. ನಮ್ಮ ಸಿನಿಮಾ ವರ್ಕ್ ಮಾಡ್ತಿರೇನ್ರಿ, ಕಾಶ್ಮೀರ ಅಲ್ಲಿ ಇಲ್ಲೆಲ್ಲ ಶೂಟಿಂಗು, ಕುಲುಮನಲ್ಲಿ ಎಲ್ಲನೂ ಅಂದರು. ರಾಜಸ್ಥಾನು ಅಂದರು. ಇಲ್ಲ ಸರ್, ನಾನು ಮಾಡಲ್ಲ, ಯಾಕೋ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದೆ, ಮನಸ್ಥಿತಿ ಸರಿ ಇಲ್ಲದೆ ಇರೋವಾಗ ಸಿನಿಮಾ ವರ್ಕ್ ಮಾಡಬಾರ್ದು, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸರ್, ಸಾರಿ ಅಂದ್ಬಿಟ್ಟೆ. ನೋಡಿ ಹೇಳಿ ಮಾಡೋಂಗಿದ್ರೆ ಅಂತ ಹೇಳ್ಬಿಟ್ಟು ಹೊಟ್ಟದ್ರು ಅವರು. ಅದಾದಮೇಲೆ ಏನಾಯಿತು, ನಮ್ಮ ಸಾಂಗ್ಲಿಯನ್ನ ಪ್ರೊಡಕ್ಷನ್ ಟೀಮು ಅಲ್ಲೆಲ್ಲ ಬರೋರು, ರಮೇಶ್ ಬಾಬು ಮ್ಯಾನೇಜರು ಅವರೆಲ್ಲ, ಅವ್ರು ಬಂದ್ಬಿಟ್ಟು ಒಂದು ದಿವಸ ರಮೇಶ್ ಬಾಬು ಹುಡ್ಕೊಂಬಂದರು. ಏ ಮಮ್ಮ, ಒಂದು ಸ್ಕ್ರಿಪ್ಟ್ ಮಾಡಿಕೊಡ, ಜಿ ಕೆ ಮುದ್ದುರಾಜು ಡೈರೆಕ್ಟ್ರು, ಒಂದು ಆ್ಯಕ್ಷನ್ ಪಿಕ್ಚರ್ ಬೇಕು, ಒಂದು ಸ್ಕ್ರಿಪ್ಟ್ ಮಾಡಿಕೊಡೋ ಅಂದರು. ಮಾಡೋಣ ಅಂದೆ.
ಒಂದು ಹೋಟ್ಲಲ್ಲಿ ರೂಮ್ ಹಾಕ್ಕೊಟ್ರು, ಎರಡು ಮೂರು ದಿವಸ ಕೂತ್ಕೊಂಡಿದ್ದೀನಿ, ಒಂದು ಕತೆ ಹೇಳಿದೆ, ಕತೆ ಓಕೆ ಆಯಿತು. ಅದಕ್ಕೆ ಪ್ರೊಡ್ಯೂಸರ್ಸ್ ಯಾರು ಅಂತ ಕೇಳಿದೆ ನಾನು. ಅವರು ಹೇಳಿದ್ರು ನಾವು ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಅಷ್ಟೇ, ನಾನು ಜೆ ಜಿ ಕೃಷ್ಣ, ಫೈಟರ್ ಗೋವಿಂದ ಮೂರು ಜನ ಪ್ರೊಡ್ಯೂಸರ್ಸು, ಇನ್ನೊಬ್ಬರು ಫೈನಾನ್ಸಿಯರ್ ನಡೆದಿದ್ವಿ ದಾವಣಗೆರೆಯವ್ರನ್ನ, ಅವರು ಫೈನಾನ್ಸ್ ಕೊಡ್ತಾರೆ ನಮಗೆ ಅಂತೆಲ್ಲ ಹೇಳಿ ಹೇಳಿದ್ಮೇಲೆ ಅಲ್ಲಿ ಕೂತ್ಕೊಂಡು ಕತೆ ಮಾಡಿ ರೆಡಿ ಮಾಡಿ ಕೊಟ್ಟೆ. ರೆಡಿ ಮಾಡಿಕೊಟ್ರೆ ಅವ್ರೇನು ಮಾಡಿಬಿಟ್ರೆ ಮಾರನೇ ದಿವಸ ಕೆವಿರಾಜ್ ಅವ್ರಿಗೆ, ಕೆವಿರಾಜ್ ಗೊತ್ತಲ್ಲ ಅಂದರು. ನೋಡ್ದಂಗೆ ಇದೆಯಪ್ಪ, ಎಲ್ಲ ಕೇಳಿದ್ದೀನಿ ಅವ್ರ ಹೆಸರು, ಎಲ್ಲೋ ಚಾಮುಂಡೇಶ್ವರಲ್ಲಿ ಒಂದೆರಡು ಸಾರಿ ಮೀಟ್ ಮಾಡಿದ್ದೆ ಅಂತ ಹೇಳಿದೆ. ಅದಾದಮೇಲೆ ಏ ಗೊತ್ತಿರುತ್ತೆ ಮಮ್ಮ ಬಾ ನೀನು ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸಿದ್ರು. ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸಿದ್ರೆ ನಾನು ಒಂದು ಲೈನು ಅವ್ರ ಹತ್ರ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಯಾರಪ್ಪ ಬರೆದಿದ್ದು ಅವರು, ನಾನೇ ಸರ್ ಅಂದೆ. ಏನು ನಿನ್ನ ಹೆಸರು? ರಾಜೇಂದ್ರ ಕುಮಾರ್ ಆರ್ಯ ಸರ್. ರಾಜು ಅಲ್ವಾ? ಹಾಂ, ನನ್ನ ಹೆಸರೇ ನೀನು ಅಂತ ಹೇಳ್ಬಿಟ್ಟು ಫುಲ್ಲು ಓದಿದ್ರು. ಓದ್ಬಿಟ್ಟು ಔಟ್ಲೈನ್ ಹೇಳಿದ್ದೆ, ಔಟ್ಲೈನ್ ಹೇಳಿದ್ಮೇಲೆ ಫುಲ್ ಓದ್ಬಿಟ್ಟು ಒಂಥರ ಇದೆ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ ಮಾಡ್ಕೋಬೇಕು ಅಂದರು. ಅದೇನಾದರೂ ಇದ್ದರೆ ಮಾಡ್ಕೊಟ್ಬಿಡಿ ಸರ್, ನಾನು ಕಲ್ತಂಗೆ ಆಗುತ್ತೆ ಅಂತೇಳಿ ಹೇಳಿದೆ. ಆಯ್ತು ಮಾಡೋಣ. ಯಾರ್ಯಾರು ಇದಕ್ಕೆ? ನಿನ್ನೊಬ್ಬನೇ ನಾ ಮಾಮ ಅಂತ ಅವ್ರಿಗೆ ರಮೇಶ್ ಬಾಬುಗೆ ಮಾಮ ಮಾಮ ಅಂತಿದ್ವಿ. ಸೊ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಫೈಟರ್ ಗೋವಿಂದ, ಜೆ ಜೆ ಕೃಷ್ಣ ಕ್ಯಾಮ್ರಾಮ್ಯಾನು, ಎಲ್ಲ ಹಿಂಗೆ ವರ್ಕಿಂಗ್ ಪಾರ್ಟ್ನರ್ಸು ಥರ, ಡಾಕ್ಟರ್ ಒಬ್ಬರು ದಾವಣಗೆರೆಯವರು, ಅವ್ರು ಫೈನಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರನ್ನ ಹಾಕೋಬೇಕು ಅಂತಿದ್ದೀರಿ? ಶಂಕರ್ನಾಗ್ ಮೇನ್ ಕ್ಯಾರೆಕ್ಟರ್ ಹಾಕ್ಕೊಳ್ಳೋಣ ಅಂತಿದ್ದೀವಿ ಸರ್, ಶಂಕರ್ನಾಗ್. ಮತ್ತು ನಮ್ಮ ಪಿಕ್ಚರ್ಗೆ ಡೇಟು ಅಂದ್ರೆ ಅವರು ಸಾಂಗ್ಲಿಯನ್ನ ಏನೋ ಬರೀತಿದ್ರು ಅವರು. ಅದು ಏನೋ ಅವ್ರು ಮಾತಾಡ್ಕೋತಾರೆ ಸರ್ ಅಂದೆ. ಎಲ್ಲ ತಿಳ್ಕೊ, ಯಾರು ಡೈರೆಕ್ಟ್ರು ಅವರು? ಸರ್ ಮುದ್ದುರಾಜು ಅಂದೆ. ಅವನೇ ಮಾಡ್ತಾನೆ, ನೀನೇ ಮಾಡಯ ಅಂತಂದರು. ಇವರೆಲ್ಲ ಒಪ್ಕೋಬೇಕಲ್ಲ ಸರ್ ಅಂದೆ. ಮಾಡ್ತಾರೆ ಮಾಡೇ ಕರಿಕೃಷ್ಣನ ಆದರು, ಅವರು ಈಚೆ ಎಲ್ಲ ನಿಂತಿದ್ರು. ಇವ್ರು ಏನೇನು ಮಾತಾಡ್ತಾರೆ ಕೇಳಿಸ್ಕೊಂಡು, ರೂಮ್ ನಂಬರ್ 81 ಟೂರಿಸ್ಟಲ್ಲಿ ಸಂಗ್ಲಿಯಾನ ಪ್ರೊಡ್ಯೂಸರ್ ರೂಮ್ ಅದು, ನಂಜುಂಡಪ್ಪ ಎಲ್ಲ ಇದ್ದರು. ಕರೆದ್ಬಿಟ್ಟು ಏ ತಿಯಾಮಸ್ಕೊಂಡು ಇವ್ನು ಇಟ್ಕೊಂಡು ಮಾಡ ಅಂತಂದರು. ಮುದ್ದುರಾಜ ನನ್ನ ಶಿಷ್ಯನೇ, ಬಟ್ ಬೇಡ ಇವನ ಆರ್ಯನ ಇಟ್ಕೊಂಡು ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರು ಅವರು. ಸರಿ ಮಮ್ಮ ಮಾಡ್ಬಿಡೋ ನೀನೇ ಅಂತಂದ್ರು. ಎಲ್ಲರೂ ಈಚೆ ಬಂದು ಅಲ್ಲೆಲ್ಲ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ತಿರುಗಿ ಎಲ್ಲ ಕನಿಷ್ಕಾದಲ್ಲಿ ಅರಳಿ ಮರದ ಕೆಳಗಡೆ ಕುಂತ್ಕೊಂಡು ಮಾಡ್ಬಿಡೋಣ ಅಂತ. ಸರಿ ಶಂಕರ್ನಾಗೆ ಒಪ್ಪಿಸ್ಬೇಕಲ್ಲ. ಸರಿ ಅವ್ರು ಕರೆಕ್ಷನ್ ಮಾಡಿಕೊಡ್ಲಿರಪ್ಪ, ಇನ್ನು ಶಂಕರ್ನಾಗ ಏನಾದರೂ ಬೇಡ ಗಿಡ ಅಂದ್ಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಆ ಸಾಂಗ್ಲಿಯನ್ನ ಶೂಟಿಂಗ್ ಲೊಕೇಶನ್ಗೆ ಹೋದ್ವಿ. ಕುಣಿಗಲ್ಲಾಗ್ಭೂಷಣ್ಣ ಅವರಿವರೆಲ್ಲ ಆ್ಯಕ್ಟ್ ಮಾಡ್ತಿದ್ರು, ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋದ್ವಿ, ಹೋದ ತಕ್ಷಣವೇ ರಮೇಶ್ ಬಾಬು ಮ್ಯಾನೇಜರ್ ಆ ಪಿಕ್ಚರ್ಗೂ, ಅವ್ರೇನು ಮಾಡಿದ್ರು, ಸರ್ ನಮ್ಮ ಡೈರೆಕ್ಟ್ರು ರಾಜೇಂದ್ರ ಕುಮಾರ್ ಅಂತ. ಹೌದು, ನಮಸ್ತೆ ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಕೂತ್ಕೊಂಡ್ರು. ಕೂತ್ಕೊಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀರಾ ಅಂದರು. ಎಸ್ ಸರ್ ಅಂದೆ. ಯಾರ ಹತ್ರ ವರ್ಕ್ ಮಾಡಿದ್ದೀರಿ ಅಂದರೆ ಹೇಳಿದೆ ಬಯೋಡಾಟಾ ಫುಲ್ಲು. ಓಹ್, ಬೇಕಾದಷ್ಟು ಅನುಭವ ಇದೆ, ಹಂಗಾರೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾವಾಗ ಕತೆ ಕೇಳ್ತೀರಿ ಸರ್ ಅಂದೆ. ಕೇಳ್ತೀನಿ ನಾನು, ಹೇಳ್ತೀನಿ ಇದೆಲ್ಲ ಮುಗಿಲಿ ಅಂತ ಹೇಳಿ, ಮಾಡ್ತೀನಿ ಮಾಡೋದಂತೂ ಮಾಡ್ತೀನಿ, ಅದೇ ಎಲ್ಲ ಕೇಳ್ಕೊಂಡು ಮಾಡೋಣ ಅಂತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದು 50,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಅಂತ ಒಂದು 2-3 ದಿವಸ ಆದಮೇಲೆ ಸುದ್ದಿ ಬಂತು. 50,000 ರೂಪಾಯಿ ಅಡ್ವಾನ್ಸು ಕೊಟ್ವಿ. ಅಡ್ವಾನ್ಸು ಕೊಟ್ಟು ಶಂಕರ್ನಾಗ್ ಹೀರೋ ಅಂಥೇಳಿ ಅರಗಿಣಿ ಪತ್ರಿಕೆಯಲ್ಲಿ ಒಂದು ಫುಲ್ ಕವರ್ ಪೇಜು ಹಿಂದ್ಗಡೆಗೆ ವಿಜಯಕ್ರಾಂತಿ ಟೈಟ್ಲ್ ಇಟ್ಬಿಟ್ಟು ಅದನ್ನು ಹಾಕಿದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಪಬ್ಲಿಸಿಟಿ ಅದು ವಿಜಯಕ್ರಾಂತಿ ಶಂಕರ್ನಾಗ್ ಫೋಟೋ ಹಾಕಿ ಮಾಡಿದ್ದು. ಸರಿ, ಅದಾದಮೇಲೆ ಕತೆ ಬೇರೆ 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 ರೂಪ ತಗೊಂಡು ಇನ್ನೂ ಚೆನ್ನಾಗಿ ಆಗ್ತಾ 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 ಒಂದು ಸ್ವಲ್ಪ ಕತೆನೇ ಬೇರೆ ಆಯಿತು. ನಂಜುಂಡನ್ನ ಡೈಲಾಗ್ ರೈಟರಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಜುಂಡನ್ನ ಕರ್ಕೊಂಬೋದು ಇಟ್ಕೊಂಡೆ. ನಂಜುಂಡ ಎಲ್ಲಿ ನಮಗೆ ಪರಿಚಯ ಆದ ಅಂದರೆ ಕೆ ವಿ ರಾಜು ಅವ್ರ ಜೊತೆನೇ ಪರಿಚಯ ಆಗಿದ್ದು. ಅಯ್ಯೋ ಚೆನ್ನಾಗಿ ಬರೀತಾನೆ ಯಾ, ಬಟ್ ತಿಕ್ಕಾಕೊಬ್ಬ ಹುಷಾರು ನೋಡ್ಕೋ ಅವನ್ನ, ಮಾಡಿಸಾಗಿದ್ರೆ ಮಾಡಿಸು ಅಂದರು. ಅವನ ಜೊತೇಲಿ ಇಟ್ಕೊಂಡೆ ನಾನು. ಸರಿ ಆಯಿತು, ಎಲ್ಲ ಮುಂದುವರಿತು. ಸಾಂಗ್ ರೆಕಾರ್ಡಿಂಗು ಡೇಟು ಬಂತು, ಕಂಪೋಸಿಂಗ್ ಮಾಡ್ಕೊಂಡು ಮೈಸೂರು ಮಡ್ರಾಸಲ್ಲಿ ಕೂತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಶಂಕರ್ ಗಣೇಶ್ ಮ್ಯೂಸಿಕ್ ಡೈರೆಕ್ಟ್ರು, ದೇವಿ ಪ್ರಸಾದ್ ಕ್ಯಾಮ್ರಾಮ್ಯಾನು, ಪ್ರಸಾದ್ ಅಂತ ಎಡಿಟ್ರು, ನೀಗ್ರೋಜಾನಿ ಫೈಟ್ ಮಾಸ್ಟ್ರು, ಇನ್ನೆಲ್ಲ ಹಾಕೊಂಡು ಈ ಸರಿ ಆರ್ಟಿಸ್ಟ್ಗಳಿದ್ದು ಒಂದು ಹೀರೋಯಿನ್ ಹುಡುಕಾಟದಲ್ಲಿ ಇದ್ವಿ. ಹುಡುಕಾಟ ಚೆನ್ನೈಯಿಂದ ಒಂದು 2-3 ಜನ ಬಂದರು, ನಾನೇ ರಿಜೆಕ್ಟ್ ಮಾಡಿದೆ, ಒಪ್ಪಲಿಲ್ಲ. ಭಾಷೆನೇ ಬರೋಲ್ಲ, ಇವ್ರು ಏನ್ರಿ ಮಾತಾಡ್ತಾರೆ, ಡೈಲಾಗ್ ಎಲ್ಲ ಇಮೋಷ್ನಲ್ಸ್ ಎಲ್ಲ ಭಾಳ ಚೆನ್ನಾಗಿದೆ, ಹಂಗೆ ಹೀಗೆ ಅಂತೇಳಿ ವಾಪಸ್ ಕಳಿಸ್ಬಿಟ್ಟೆ ಒಂದಿಬ್ಬರನ್ನ. ಶೂಟಿಂಗ್ ಸ್ಟಾರ್ಟ್ ಆಯಿತು ಅಶೋಕ ಹೋಟ್ಲಲ್ಲಿ ಅದ್ಭುತವಾಗಿ. ಪ್ರಕಾಶ್ ರೈ ಅಂತೂ ಹಿಂದೆ ಬಿದ್ದುಬಿಟ್ಟು ಆ ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಅಂತೇಳಿ, ಚಾರ್ಲ್ಸ್ ಶೋಭರಾಜ್ ಕ್ಯಾರೆಕ್ಟರ್ ಅದ್ಭುತವಾದ ಗೆಟಪ್ಪು,
ಒಳ್ಳೆ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಅವನು. ನನಗೆ ಕಾಡಿ ಬೇಡಿ ಹಿಂಸೆ ಕೊಟ್ಟು ನಾನು ಮಾಡೇ ಮಾಡ್ತೀನಿ ರಾಜು, ದಯವಿಟ್ಟು ನೀನು ಒಪ್ಕೋ ನೀನು ಒಪ್ಕೋ ನೀನು ಅಂದರೆ ಎಲ್ಲರೂ ಓಕೆ ಅಂತಾರೆ ಅಂತ ಹೇಳ್ಬಿಟ್ಟು ಪ್ರಕಾಶ್ ರೈಗೆ ಆ ಕ್ಯಾರೆಕ್ಟರ್ ಮಾಡಿಸಿದ್ದೆ. ಭಾಳ ಸೂಪರ್ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಪ್ರಕಾಶ್ ರೈದು. ಚೆನ್ನಾಗಿ ಆ್ಯಕ್ಟ್ ಮಾಡ್ದ, ಒಳ್ಳೆ ನಟ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಹೆಂಗೆ ನಾವು ಹೆಂಗೆ ಹೇಳ್ಕೊಡ್ತಿದ್ದೀವೋ ಹೆಂಗೆ ಡೆಲಿವರಿ ಮಾಡ್ಬೇಕೋ ಅದೇ ಥರ ನಮ್ಮ ಇಮ್ಯಾಜಿನೇಷನ್ಗಿಂತ ಒಂದು 10% ಪ್ಲಸ್ ಪಾಯಿಂಟ್ವಾಗೇ ಮಾಡೋದು ಆ ಕ್ಯಾರೆಕ್ಟರ್ನ. ಅಷ್ಟು ಚೆನ್ನಾಗಿ ಮಾಡ್ದ. ಅದ್ರ ಜೊತೆಗೆ ಸದಾಶಿವ ಸಾಲಿಯಾನು, ತೂಗುದೀಪ ಶ್ರೀನಿವಾಸು, ಆಮೇಲಿಂದ ಜಾನಕಿ ರಾಮು, ಆಮೇಲಿಂದ ಕೀರ್ತಿರಾಜು, ಇವ್ರು 4 ಜನ ಮೇಜರ್ ವಿಲನ್ಗಳು. ಇವ್ರ ಜೊತೆಗೆ ಪ್ರಕಾಶ್ ರೈ ಒಬ್ಬ ವಿಲನ್ನು, ಮೇನ್ ವಿಲನ್ನು. ಈ ಥರದ್ದೆಲ್ಲ ಇಟ್ಕೊಂಡು ವಿಜಯಕ್ರಾಂತಿ ಸಿನಿಮಾ ಶುರುವಾಯಿತು. ಒಂದು ಶೆಡ್ಯೂಲ್ ಆಯಿತು, 2 ಶೆಡ್ಯೂಲ್ ಆಯಿತು. ಹೀರೋಯಿನ್ ಸಿಗ್ತಾ ಇಲ್ಲ ನಮಗೆ. ಮಧ್ಯೆ ಮಧ್ಯೆ ಬ್ರೇಕ್ ಆಗೋದು ನೋಡ್ಬಿಟ್ಟು ಈ ಸಾಯಿ ಪ್ರಕಾಶ್ ಅವ್ರು ಏನು ಮಾಡಿದ್ರು, ಅಪ್ಪ ನೀನು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದೆಯಲ್ಲ ಶಶಿಕುಮಾರ್. ಶಶಿಕುಮಾರ್ ವಿಷಯಕ್ಕೆ ಬಂದರೆ ಹೇಳ್ತೀನಿ, ಕೆ ವಿ ರಾಜ್ ಅವ್ರು ಕಳಿಸಿದ್ರು ನನ್ನ ಹತ್ರ, ಇವ್ ನಾಕೊಳಯ ಅಂತ. ಮಧ್ಯೆ ಏನಾಗೋಯ್ತು, ಶಂಕರ್ನಾಗ್ ಇಲ್ಲ ಅಲ್ಲ, ಶಂಕರ್ನಾಗ್ ಎಪಿಸೋಡೇ ಮರ್ತೆ ನಾನು. ಏನು ಅಂದರೆ ಶಂಕರ್ನಾಗೂ ನಮಗೆ ಡೇಟ್ ಕೊಡಬೇಕು. ಆ ಟೈಮಿಗೆ ಅವ್ರು ಯಾವುದೋ ಪಿಕ್ಚರ್ ಸಿನಿಮಾ ನಾಗಿಣಿನೋ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ರಾತ್ರಿ 10 ಗಂಟೆಯಲ್ಲಿ ಪೂನಂ ಚಿತ್ರಮಂದಿರ, ಪುಟ್ಟಣ ಚಿತ್ರಮಂದಿರ ಇತ್ತಲ್ಲ ಅಲ್ಲಿ ಅಂಡರ್ಗ್ರೌಂಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋದೆ, ರಾಜು ಬನ್ನಿ ಇಲ್ಲಿ ಅಂತಂದ್ರು. ಹೋದೆ, ಈ 2 ತಿಂಗಳು ಬಿಟ್ಬಿಡಿ, ಅಕ್ಟೋಬರ್ ನವಂಬರ್ ಬೇಡ, ಜನವರಿನಲ್ಲಿ ಹೊಸ ವರ್ಷದಲ್ಲಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ನಾವು. ಈಗ ಕ್ಯಾರೆಕ್ಟರ್ ಎಲ್ಲ ಕೇಳಿದೆ ನಾನು, ಚೆನ್ನಾಗಿ ಬಂದಿದೆ, ಮಾಡೋಣ, ದಯವಿಟ್ಟು 2 ತಿಂಗಳು ಬೇಡ ಅಂತಂದರು. ಸರಿ ಸರ್, ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತಂದೆ. ಬಟ್ ಬೇಗ ಕೊಟ್ಟಿದ್ರೆ ಇದು ಮಾಡ್ತೀನಿ, ನನಗೆ ಆಸೆ ಇತ್ತಲ್ಲ ಡೈರೆಕ್ಟರ್ ಆಗಬೇಕು ಅಂತ. ಇದು ಮಾಡಿದೆ, ಇಲ್ಲ ಇಲ್ಲ ಬಂದಮೇಲೆ ಮಾಡ್ತೀನಿ, ನಾನು ಮಾಡ್ತೀನಿ, ಸುಮ್ಮನಿರಿ ನೀವು, ನನಗೆ ಇಷ್ಟ ಆಗಿದೆ ಕತೆ, ಸ್ಕ್ರಿಪ್ಟ್ ಎಲ್ಲನೂ ಅದ್ಭುತವಾಗಿ ಮಾಡೋಣ ಅಂತೇಳಿ ಹೇಳ್ಬಿಟ್ಟು ಅವತ್ತು ರಾತ್ರಿ ಹೋದ್ರೆ ಅಲ್ಲಿಂದ ಅದು ಯಾವುದೋ ಸಿನಿಮಾ ಶೂಟಿಂಗು ಅದು ಇದೆಲ್ಲ ಮುಗಿಸ್ಕೊಂಡು ಒಂದು 2-3 ದಿವಸ ಆದಮೇಲೆ ಅದು ಯಾವುದೋ ಸ್ವಂತ ಪಿಕ್ಚರು ಅಂತ ಹೋದ್ರಂತೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದು ಗೊತ್ತು. ನಾನು 50,000 ಅಡ್ವಾನ್ಸ್ ಕೊಡಿಸಿದ್ನಲ್ಲ ಪ್ರೊಡ್ಯೂಸರು ದಾವಣಗೆರೆ ಡಾಕ್ಟರ್ ನಾಗಪ್ರಕಾಶ್ ಅಂತ, ಅವರೇ ಫೈನಾನ್ಸ್ ಕಮ್ ಪ್ರೊಡ್ಯೂಸರ್ ಆಗಿದ್ದರು ಈ ಸಿನಿಮಾಗೆ, ವಿಜಯಕ್ರಾಂತಿಗೆ. ಅವರೇ ಬಂದು ಕಾರಲ್ಲಿ ಬಾಡಿ ಎಲ್ಲ ತೆಗೆಸ್ಕೊಂಡು ಎತ್ಕೊಂಡು ಅದು ಶಂಕರ್ನಾಗ್ ಸತ್ತಿದ್ದು ಕೇಳಿ ಮಗುನ ತಗೊಂಡಾಗ ಮನೆಯಲ್ಲಿ ಬಿಟ್ಬಿಟ್ಟು ಅವ್ರ ಹೆಂಡ್ತಿನ ಆಸ್ಪತ್ರೆಯಲ್ಲಿ ಬೆಡ್ ಕೊಟ್ಟು ಅವ್ರ ಯೂನಿಟಿ ಹೆಲ್ತ್ ಸೆಂಟರ್ ಅಂತ ಆ ನರ್ಸಿಂಗ್ ಹೋಮ್ ಇತ್ತು, ಆ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಮಾಡಿಸಿ ಶಂಕರ್ನಾಗ ತಲೆ ಎಲ್ಲೋ ಬಿದ್ದಿದ್ದನ್ನು ಎತ್ಕೊಂಬಂದು ಪೊಲೀಸವ್ರಿಗೆ ಹೇಳ್ಬಿಟ್ಟು ಎತ್ಕೊಂಡು ಎಲ್ಲ ಸ್ಟಿಚ್ ಮಾಡಿ ತಲೆ ಎಲ್ಲ ಕೂರಿಸಿ ರೆಡಿ ಮಾಡಿ ಹತ್ತಿ ಎಲ್ಲ ಇಟ್ಟು ಶೇಪ್ ಅಪ್ ಮಾಡಿ ಎಲ್ಲ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಎಲ್ಲ ಇದು ಮಾಡಿಸಿ ಕಳಿಸಿದ್ದು ಅವಾಗ. ಅವತ್ತು ರಾತ್ರಿ ಯಾವಾಗಲೋ 2 ಗಂಟೆ ಎಲ್ಲ 3 ಗಂಟೆ ಎಲ್ಲ ಆಗಿರೋದು. ಸೊ ಅವ್ರ ಪಾಪ ಡಾಕ್ಟ್ರ್ ಹತ್ರದಲ್ಲಿದ್ದಾರೆ, ದಾವಣಗೆರೆ ಹತ್ರ ಆಗಿದ್ದಲ್ವಾ. ಸೊ ದಾವಣಗೆರೆಯಿಂದ ಶಂಕರ್ನಾಗ ಒಂದು ಗೊತ್ತಾದ ತಕ್ಷಣ ಅವ್ರು ಕಾರ ಹಾಕೊಂಬಂದು ಇಷ್ಟು ಮಾಡಿ ಹೆಲ್ಪ್ ಮಾಡಿ ಎಲ್ಲ ಮಾಡಿದರು. ಅವ್ರ ಪಾಪ ಅವ್ರಿಗೇನು ಚಿಂತೆ ಅಂದರೆ 50,000 ಕೊಟ್ಟಿದ್ದೆ ಹೋಗ್ಬಿಡ್ತೆ ಅಂತ. ಸರಿ, ಹೋಗಿ ಅನಂತನಾಗ ಹತ್ರ ಹೇಳಿದ್ವಿ, ಬರುತ್ತೆ ನಿಮ್ಮ ದುಡ್ಡೆಲ್ಲ ಹೋಗಲ್ಲ, ತಾಳ್ಮೆಯಿಂದ ಇರಿ ಅಂತೆಲ್ಲ ಹೇಳಿದರು. ಆಮೇಲೆ ಬಿ ಎನ್ ಗಂಗಾಧರ್ ಅವರು ನಾಗಿಣಿ ಸಿನಿಮಾಗೆ ದುಡ್ಡು ಕೊಡಬೇಕಾಗಿತ್ತಂತೆ, ಅವ್ರು ನಮ್ಗೆ 50,000 ರೂಪಾಯಿ ವಾಪಸ್ ಕೊಟ್ಬಿಟ್ರು. ಶಂಕರ್ನಾಗ ದುಡ್ಡು ನಾನು ಕೊಡ್ತೀನಮ್ಮ ಅಂತೇಳಿ ಒಪ್ಕೊಂಡ್ರು, ಅವ್ರು 50,000 ರೂಪಾಯಿ ನಮಗೆ ಕೊಟ್ಟರು ವಾಪಸ್ಸು. ಸರಿ, ಬೇರೆ ಯಾರನ್ನ ಹೀರೋ ಹಾಕೋದು, ಇವಾಗ ಇಬ್ಬರು ಹೀರೋಗಳು ಬೇಕು, ಒಬ್ಬ ಇನ್ಸ್ಪೆಕ್ಟ್ರು ಒಬ್ಬ ಲಾಯರು. ಸರಿ, ನಾನೇನು ಮಾಡಿದೆ, ದೇವರಾಜನ ಮಾತ್ರ ಚೆನ್ನಾಗವನೆ, ದೇವರಾಜನ ಹಾಕ್ಬಿಡೋಣ. ಏ ಗುರು ಮಕ ಅಂತ ಹಿಂಗೆ ಒಬ್ಬೊಬ್ಬರನ್ನೊಂದು ಹೇಳೋರು, ಏ ಮಕ ಏನನ್ನಿರಲಿ ಮೇಕಪ್ಪಲ್ಲಿ ಮ್ಯಾನೇಜ್ ಮಾಡೋಣ ಬಿಡಯ ಅಂತೇಳಿ ದೇವರಾಜನ ಫಿಕ್ಸ್ ಮಾಡಿದ್ಕೊಂಡ್ರು. ಇನ್ನೊಬ್ಬರು ಕ್ಯಾರೆಕ್ಟರ್ ಬೇಕು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಯಂಗ್ ಅಂಡ್ ಎನರ್ಜೆಟಿಕ್ಕಾಗಿ ಬೇಕು ಅಂತ. ಅವನು ನಮ್ಮ ಪಿಕ್ಚರಲ್ಲಿ ಮಾಡಿದ್ನಲ್ಲ ಯಾ CBI ಶಂಕರಲ್ಲೆಲ್ಲನೋ, ಅವನು ಶಶಿಕುಮಾರ್ನ ಅವ್ನು ಕರೆಸ್ರೆ ಯಾ ಅಂದರು, ಯಾರೋ ಕೆ ವಿ ರಾಜು. ಸರಿ, ಅವನು ಸಾಯಂಕಾಲ ಹುಡ್ಕೊಂಡು ಬಂದೇ ಬಿಟ್ಟ ಕಾನಿಷ್ಕಾಗೆ, ಒಂದು MRX ಬಂದು ಸರ್ ಅಂತ ನಿಂತ್ಕೊಂಬಿಟ್ಟ. ನೋಡಿ ಸರ್, ನಮ್ಮ ಕ್ಯಾಸೆಟ್ಟು ಕೊಡೋಕೆ ಹೇಳಿದ್ರು ಆ ಕೆ ವಿ ರಾಜು ಸರ್ ಅಂತ ಹೇಳಿದ ತಕ್ಷಣ, ಕೆ ವಿ ರಾಜು ಅಂದರೆ ನಮಗೆ ಒಂಥರ ಅವಾಗ ಭಾಳ ಗೌರವ. ಅವರು ಸಿನಿಮಾಗಳು ಬರೆದಿದ್ದು, ಅವ್ರದ್ದು ಡೈಲಾಗು ಸ್ಟೈಲು ಇದೆಲ್ಲ, ಆಮೇಲೆ ಭಾಳ ಎನ್ಕರೇಜಿಂಗ್ ಮಾಡೋರು ಅವರು ಎಲ್ಲರಿಗೂ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ, ಕಲಿರೇ ಫಸ್ಟ್ ಮಾಡ್ರೆ ನೋಡಿ ಇವನಾಗಿಲ್ವಾ ಅಂತ ನನ್ನ ತೋರಿಸೋರು ಎಲ್ಲರಿಗೂ ನನಗೆ ಅಂತ. ಆವಾಗ ಈಕ್ವಲ್ಲಾಗಿ ಜೊತೆಯಲ್ಲಿ ಭಾಳ ಅಟ್ಯಾಚ್ಮೆಂಟ್ ಬೆಳ್ಬಿಡ್ತು ಅವ್ರಿಗೂ ನನಗೂ. ಜೊತೆಯಲ್ಲಿ ಒಳ್ಳೆ ಫ್ರೆಂಡ್ಸ್ ಆದ್ವಿ, ಆಮೇಲೆ ಕತೆಗಳು ಡಿಸ್ಕಸ್ ಮಾಡ್ತಿದ್ವಿ, ಆಮೇಲೆ ಬೇರೆ ಸಿನಿಮಾಗಳ ಬಗ್ಗೆ ವಿಮರ್ಶೆಗಳು ಮಾಡ್ತಿದ್ವಿ, ಈ ಥರದ್ದೆಲ್ಲ ಮಾಡ್ತಿದ್ವಿ ನಾವು. ಸರಿ, ನನ್ನ ಪಿಕ್ಚರ್ ಹಂಗೋ ಹಿಂಗೂ ಮುಗಿಸ್ದೆ ಶೆಡ್ಯೂಲ್ ಸ್ಟಾರ್ಟ್ ಮಾಡಬೇಕು, ಹೀರೋ ನಿಲ್ಲದ್ರೆ ಹೆಂಗೆ ಮಾಡೋದು ಅಂತ. ಒಂದು ದಿವಸ ಕಾನಿಷ್ಕ ಹತ್ರ ನಿಂತಿದ್ದೆ, ನಮ್ಮ ವೈಟ್ ಆ್ಯಂಡ್ ವೈಟ್ ಸತ್ಯನಾರಾಯಣ ಅವರು ಬಂದರು. ಆವಾಗ ಅವರು ಹೂ ಒಂದು ಬೇಕು ಬಳ್ಳಿಗೆ ಸಿನಿಮಾ ಏನೋ ಮುಗಿದು ಪೊನ್ನಿ ರಾಮಚಂದ್ರ ಡೈರೆಕ್ಷನ್ನು, ಅದಕ್ಕೆ ಇವರೇ ಕತೆ ಸ್ಕ್ರಿಪ್ಟ್ ಎಲ್ಲನೂ ಸತ್ಯನಾರಾಯಣ ಅವರು. ಸತ್ಯನಾರಾಯಣ ಅವರು ಯಾರು ಅಂದರೆ,